ನಮಸ್ಕಾರ ವೀಕ್ಷಕರೇ, ಜಿ ಕೆ ವಿಭಾ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇಂದಿನ ವಿಡಿಯೋದಲ್ಲಿ 100 ವರ್ಷ ಆರೋಗ್ಯಕರವಾಗಿ ಬಾಳೋದು ಹೇಗೆ ಅಂತ 10 ಟಿಪ್ಸ್ನ ಹೇಳ್ತೀನಿ, ಫಾಲೋ ಅಪ್ ಮಾಡಿ. ನಮ್ಮ ದೇಹ ಮತ್ತು ಮನಸ್ಸು ನಿರ್ಮಿತವಾಗೋದೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಾವು ತಗೊಳ್ಳೋ ಉಪಹಾರ ಮತ್ತು ನಾವು ಮಾಡೋ ಕಾರ್ಯಚಟುವಟಿಕೆಗಳಿಂದ. ಫಸ್ಟ್ 1, ಎಕ್ಸಸೈಸ್, ಜಾಗಿಂಗ್, ವಾಕಿಂಗ್, ಯೋಗ. ಹೌದು, ನಾವು ಬೆಳಗ್ಗೆ ಎದ್ದ ತಕ್ಷಣವೇ 3 ಲೋಟ ಬೆಚ್ಚಗಿನ ಬಿಸಿನೀರು ಕುಡಿಬೇಕು. ಬಿಸಿನೀರು ಕುಡಿದು ನಿತ್ಯಕರ್ಮ ಮಾಡಿಕೊಂಡು ನಾವು ಎಕ್ಸಸೈಸ್, ಜಾಗಿಂಗ್, ವಾಕಿಂಗ್, ಯೋಗಕ್ಕೆ ಹೋಗಬೇಕು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ಮಾಡಿ. ಸೊ ತೀರ ತಣ್ಣೀರು ಕುಡಿಬೇಡಿ, ಬೆಚ್ಚಗಿನ ಬಿಸಿನೀರು ಕುಡಿರಿ. ಸೊ ನೀವು ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಜುಮ್ ಹಿಡಿದಿರೋ ಬಾಡಿ ಈ ಥರ ಆ್ಯಕ್ಟಿವೇಷನ್ ಆಗುತ್ತೆ, ಜೀವಕೋಶಗಳಿಗೆ ಶಕ್ತಿ ಸಿಗುತ್ತದೆ, ಬ್ಲಡ್ಗೂ ಕೂಡ ಆಕ್ಸಿಜನ್ ಸಿಗುತ್ತದೆ, ಹೆಲ್ದಿಯಾಗಿರ್ತೀರಾ. ಸೊ ಕೆಲವೊಂದು ಕ್ರಮ ಪಾಲಿಸಬೇಕು. ಎಕ್ಸಸೈಸ್ ಮತ್ತು ಯೋಗನ ಬರಿಗಲಲ್ಲಿ ಮಾಡಿ, ಶೂ ಮತ್ತು ಸ್ಲಿಪ್ಪರ್ ಬೇಡ. ವಾಕಿಂಗ್ ಮತ್ತು ಜಾಗಿಂಗ್ನ ಶೂವಲ್ಲಿ ಮಾಡಿ, ಬರಿಗಾಲ್ ಮತ್ತು ಸ್ಲಿಪ್ಪರಲ್ಲಿ ಬೇಡ. ನಂತರ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಆ ಡ್ಯೂರೇಷನ್ ಟೈಮಲ್ಲಿ ಮಾಡಿ, ದಟ್ ಈಸ್ ದ ಬೆಸ್ಟ್ ಟೈಮ್. ಮತ್ತು ಡೈಲಿ 30-40 ಮಿನಿಟ್ಸ್ ಆದರೂ ಮಾಡಿ, ಅದು ಕೂಡ ಒಳ್ಳೆಯದು. ನಂತರ ಬಿಗಿಯಾದ ಬಟ್ಟೆ ಬೇಡ, ಲೂಸ್ ಬಟ್ಟೆ ಇರಲಿ. ನಂತರ ವೀಕ್ಲಿ 4-5 ಟೈಮ್ಸ್ ಆದರೂ ಮಾಡಿ, ಅದು ಕೂಡ ಹೆಲ್ದಿಯಾಗಿರ್ತೀರಾ. ಮತ್ತು ಕೆಲವೊಬ್ಬರಿಗೆ ಹುಷಾರಿರಲ್ಲ, ಶೀತ, ಜ್ವರ, ತಲೆನೋವು, ಅನಾರೋಗ್ಯ ಇದ್ದಾಗ ನೀವು ರೆಕವರ್ ಆದಮೇಲೆ, ಆರಾಮಾದಮೇಲೆ ನೀವು ಎಕ್ಸಸೈಸ್, ವಾಕಿಂಗ್, ಜಾಗಿಂಗ್, ಯೋಗಾಗೆ ಮಾಡಿ. 2, ಮೆಡಿಟೇಷನ್, ಧ್ಯಾನ. ಹೌದು, ಯೋಗಿ ಋಷಿಮುನಿಗಳು, ಸಾಧು ಸಂತರು 150-200 ವರ್ಷ ಬಾಳೋ ಕಾರಣ ಅವರು ಮಾಡೋ ಮೆಡಿಟೇಷನಿಂದ. ಅದು ಒಂದು ಸೂಕ್ಷ್ಮತಾ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅದು. ಸೊ ಅದು ಕೂಡ ನಮಗೆ ಒಂದು ಎನರ್ಜಿ ಕೊಡುತ್ತೆ, ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಅದು ಡೈಲಿ 10-15 ಮಿನಿಟ್ಸ್ ಆದರೂ ಮಾಡಿ. 3, ಬೆಳಗಿನ ಉಪಹಾರ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡಿ. ಹೌದು ಫ್ರೆಂಡ್ಸ್, ಕೆಲವರು ಬೆಳಗ್ಗೆ ತಿಂದೇ ಹೋಗಲ್ಲ, ಕೆಲವರು ಬೆಳಗ್ಗೆ ಸ್ವಲ್ಪ ತಿಂದು ಹೋಗ್ತಾರೆ, ಕೆಲವೊಬ್ಬರು ಬ್ರೆಡ್ಡು, ಜಾಮ್ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದು ಹೋಗ್ತಾರೆ. ಅದು ಅನ್ಹೆಲ್ದಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ, ರೋಗಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಅದು. ಸೊ ಬೆಳಗಿನ ಉಪಹಾರ ರಾಜನಂತೆ ಊಟ ಮಾಡಿ. ಇಡೀ ಓಲ್ ಆಫ್ ದ ಡೇ ಎನರ್ಜಿ ಕಮ್ ಫ್ರಮ್ ಮಾರ್ನಿಂಗ್ ಫುಡ್, ಡೋಂಟ್ ಮಿಸ್ ಬ್ರೇಕ್ಫಾಸ್ಟ್. ಸೊ ಅದು ನಮ್ಮನ್ನ ಹೆಲ್ದಿಯಾಗಿರಿಸುತ್ತದೆ. ಬೆಳಗಿನ ಉಪಹಾರ ಚೆನ್ನಾಗಿ ಊಟ ಮಾಡಿ, ಮತ್ತು ಮಧ್ಯಾಹ್ನ ರಾತ್ರಿ ಕೂಡ ಸ್ವಲ್ಪ ಅದು ಕೂಡ ಚೆನ್ನಾಗಿ ಊಟ ಮಾಡಬೇಕು. ನಂತರ 4, ಆಹಾರದಲ್ಲಿ ಕ್ರಮಬದ್ಧತೆ ಇರಲಿ. ಕೆಲವರು ನೋಡಿರ್ಬೋದು ಒಂದೇ ಥರ ಫುಡ್ ತೊಗೊತಿರ್ತಾರೆ, ಬರೇ ಚಪಾತಿ, ಬರೇ ರೈಸ್. ಸೊ ಡಿಫ್ರೆಂಟಾಗಿ ಊಟ ಮಾಡಿ, ಅಂದರೆ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಒಂದು ದಿವಸ ದೋಸೆ, ಪೂರಿ, ಇಡ್ಲಿ, ಚಪಾತಿ, ರಾಗಿ ಮುದ್ದೆ, ರೊಟ್ಟಿ, ಸುಮಾರು ವೆರೈಟೀಸ್ ಆಫ್ ಫುಡ್ ಇದೆ. ಸೊ ಆ ಥರ ಕ್ರಮಬದ್ಧತೆ ಇರಲಿ. ದಿನಕ್ಕೆ 4-5 ಲೀಟ್ರ್ ನೀರು ಕುಡೀರಿ, ಅದು ಕೂಡ ಹೆಲ್ದಿ. 5, ಹಸಿ ತರಕಾರಿ, ಹಣ್ಣುಗಳು, ಡ್ರೈ ಫ್ರೂಟ್ಸ್, ಕಾಳುಗಳು, ಸೊಪ್ಪುಗಳು ತಿನ್ನಿ. ಹೌದು, ಋತುಮಾನಗಳಿಗೆ ಅನುಸಾರವಾಗಿ ತಿನ್ನಿ ತರಕಾರಿ ಮತ್ತು ಹಣ್ಣುಗಳನ್ನು. ಸೀಸನ್ ವೈಸ್ ತಿನ್ನಿ, ಯಾಕಂದರೆ ಮಾರ್ಚ್ ಏಪ್ರಿಲ್ ಮಾವಿನಹಣ್ಣು, ಜೂನ್ ಜುಲೈ ಸೀಬೆಕಾಯಿ, ಪೇರಲೆಕಾಯಿ, ಸೆಪ್ಟೆಂಬರ್ ಅಕ್ಟೋಬರ್ ಹಲಸಿನಣ್ಣು. ಸೊ ಡಿಫ್ರೆಂಟ್ ಆಫ್ ಫ್ರೂಟ್, ಡಿಫ್ರೆಂಟ್ ತರಕಾರಿ. ಸೊ ತಿಂದಾಗ ಏನಾಗುತ್ತೆ, ನಿಮಗೆ ಎನರ್ಜಿ ಸಿಗುತ್ತೆ, ಹೆಲ್ದಿಯಾಗಿರ್ತೀರಾ. ಸೊ ಡ್ರೈ ಫ್ರೂಟ್ಸ್, ಹೌದು, ಬಾದಾಮಿ ಬೀಜ, ಒಣದ್ರಾಕ್ಷಿ ರಾತ್ರಿ ನೆನಾಕಿ ಬೆಳಗ್ಗೆ ತಿನ್ನಿ, ಅದು ಕೂಡ ಹೆಲ್ದಿಗೆ ಒಳ್ಳೆಯದು. ಮತ್ತು ಕಾಳುಗಳು, ಮೆಂತ್ಯಕಾಳು, ಕಡಲೆಕಾಳು, ಹೆಸರುಕಾಳು, ಅದು ಕೂಡ ಆರೋಗ್ಯಗಳು, ಸೊಪ್ಪುಗಳಾಗಲಿ. ಸೊ ಈ ಥರ ತಿಂದಾಗ ಏನಾಗುತ್ತೆ, ನಮ್ಮ ಬಾಡಿ ಎನರ್ಜಿಟಿಕ್ ಆಗಿರುತ್ತೆ, ಹೆಲ್ದಿಯಾಗಿರುತ್ತೆ. 6, ಸ್ಟ್ರೆಸ್ ಮತ್ತು ಹೈಪರ್ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ಹೌದು, ಈ ಸ್ಟ್ರೆಸ್ ಮತ್ತು ಹೈಪರ್ ಟೆನ್ಷನ್ ತಗೊಂಡಾಗ ಏನಾಗುತ್ತೆ, ಬಾಡಿ ಒಂಥರ ಜುಮ್ ಹಿಡಿದು ಒಂಥರ ನರ್ವಸ್ ಆಗಿ ಬಾಡಿ ಎಲ್ಲ ವೈಬ್ರೇಷನ್ ಆಗುತ್ತೆ, ಅವಾಗ ಏನಾಗುತ್ತೆ, ರೋಗ ಬರೋ ಸಾಧ್ಯತೆ ಇರುತ್ತೆ. ಸೊ ಸ್ಟ್ರೆಸ್ನ ಆದಷ್ಟು ಕಡಿಮೆ ಮಾಡಿ. 7, ಹ್ಯಾಪಿಯಾಗಿರಿ, ನಗ್ತಾ ಇರಿ, ಖುಷಿ ಖುಷಿಯಾಗಿರಿ. ಹೌದು, ನಗ್ತಾ ಇದ್ದಾಗ ನಿಮ್ಮ ಬಾಡಿ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಹ್ಯಾಪಿಯಾಗಿರ್ತೀರಾ. ಸೊ ನಗ್ತಾ ಇದ್ದಾಗ ನಿಮ್ಮ ಆಯುಷು ಹೆಚ್ಚಿಸುತ್ತದೆ, ಆರೋಗ್ಯ ಕೂಡ ವೃದ್ಧಿಸುತ್ತದೆ. 8, ಡೋಂಟ್ ಡ್ರಿಂಕ್ ಡ್ರಗ್ಸ್ ಆ್ಯಂಡ್ ಗುಡ್ಕಾ, ಅದು ತೊಗೊತಿರಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ಕಡಿಮೆ ಮಾಡ್ತಾ ಬನ್ನಿ. ಅದು ರೋಗಗಳ ಸರಮಾಲೆ, ಸೈಲೆಂಟ್ ಕಿಲ್ಲರ್ ಅದು. ಆದಷ್ಟು ಅದನ್ನು ಕಡಿಮೆ ಮಾಡ್ತಾ ಬನ್ನಿ. ಅದ್ರ ಬದಲು ತಿಂಡಿ ತಿನಿಸುಗಳು ತಿನ್ನೋದಾಗಲಿ, ಗೇಮ್ ಆಡೋದಾಗಲಿ, ಒಳ್ಳೆ ಪುಸ್ತಕ ಓದೋದಾಗಲಿ ಮಾಡಿ. ಲೈಫ್ ಈಸ್ ಒನ್ ಟೈಮ್ ಆಫರ್, ಯೂಸ್ ಇಟ್ ವೆಲ್. ಸೊ ನೀವು ಅದನ್ನು ಫಾಲೋ ಅಪ್ ಮಾಡಬೇಕು.
ಟೆನ್ಷನ್ ಕೂಡ ತಗೊಂಬೇಡಿ. ಕೆಲಸ ಮಾಡೋ ಸತ್ತವ್ರಿಗಿಂತ ಚಿಂತೆ ಮಾಡಿ ಸತ್ತವ್ರು ಹೆಚ್ಚಂತೆ. ಸೊ ಟೆನ್ಷನ್ ಕೂಡ ತಗೊಂಬೇಡಿ, ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಬೇಡಿ. ಸೊ ಲೈಫ್ ಈಸ್ ಒನ್ ಟೈಮ್ ಆಫರ್, ಯೂಸ್ ಇಟ್ ವೆಲ್. ಒಂಬತ್ತನೇದು, 7 to 8 ಅವರ್ಸ್ ಸ್ಲೀಪ್ ಮಾಡಿ, ನಿಮ್ಮ ಮೈಂಡ್ ರಿಲೀಫ್ ಆಗುತ್ತೆ. ಮತ್ತು ಮನುಷ್ಯ ಎಷ್ಟು ಕೆಲಸ ಮಾಡ್ತಾನೋ ಅಷ್ಟೇ ರೆಸ್ಟ್ ಬೇಕು. ಸೊ ಮಿನಿಮಮ್ ಆದರೂ ಏಜ್ 15 ಏಜ್ ಇದ್ದರೂ ಮಿನಿಮಮ್ 7 to 8 ಅವರ್ಸ್ ಸ್ಲೀಪ್ ಮಾಡಿ ಹೆಲ್ದಿಯಾಗಿರ್ತೀರಾ. ಸೊ ಬಿಲೋ ಏಜ್ನರು ಸೊ ಅಬೌಟ್ 10 ಅವರ್ಸ್ ಸ್ಲೀಪ್ ಮಾಡಬೇಕಾಗುತ್ತೆ. ಹತ್ತನೇದು, ನಿಮ್ಮೇಲೆ ನಿಮ್ಮ ನಂಬಿಕೆ ಇರಲಿ ಮತ್ತು ದೇವರಲ್ಲೂ ಸಹ ನಂಬಿಕೆ ಇರಲಿ. ಹೌದು, ಕೆಲವೊಂದು ಸಲ ಗ್ರಹಚಾರ ಕೆಟ್ಕಾಲ ಅಂತೀವಿ, ಆ ಟೈಮಲ್ಲಿ ದೇವರು ಮಾತ್ರ ಕಾಪಾಡೋದು. ಸೊ ಒಳ್ಳೆತನ ಒಳ್ಳೆತನ ಎಂದೇ ಇರ್ರಿ, ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡಬೇಡಿ. ನಿಮ್ಮೇಲೆ ನಿಮ್ಮ ನಂಬಿಕೆ ಇರಲಿ, ದೇವರಲ್ಲೂ ಸಹ ನಂಬಿಕೆ ಇರಲಿ. ಆವಾಗವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ರಿ, ಆವಾಗವಾಗ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರ್ರಿ. ನಿಮ್ಮನ್ನ ಅದು ಇನ್ವಿಸಿಬಲ್ ಪ್ರೊಟೆಕ್ಷನ್, ಒಂದು ಸೂಕ್ಷ್ಮತ ರಕ್ಷಣೆ ಕೊಡುತ್ತೆ, ನಿಮಗೆ ಪರೋಕ್ಷ ರೀತಿಯೆಲ್ಲ ರಕ್ಷಣೆ ಕೊಡುತ್ತೆ. ಒಳ್ಳೆ ದಾನ ಧರ್ಮ ಒಳ್ಳೆತನ ನಿಮ್ಮಲ್ಲಿದ್ದರೆ ಅದು ನಿಮ್ಮನ್ನ ಆರೋಗ್ಯವಾಗಿರಿಸುತ್ತದೆ ಮತ್ತು ಆಯುಷನ್ನು ಕೂಡ ವೃದ್ಧಿಸುತ್ತದೆ. ಸೊ ಒಳ್ಳೆಯದನ್ನೇ ಬಯಸಿ. ಸೊ ಇಷ್ಟಾದರೆ ಲೈಕ್ ಮಾಡಿ, ಅಂದರೆ ಈ 10 ಟಿಪ್ಸ್ನ ಫಾಲೋ ಅಪ್ ಮಾಡಿದರೆ ಅತ್ಯದ್ಭುತ ಬದಲಾವಣೆ ಕಾಣ್ತೀರ. ನಿಮಗೆ ಕಲ್ಪನೆಯೇ ಮಾಡೋಕ್ಕಾಗುತ್ತಲ್ಲ. ಈ ಥರ ಈ 10 ಟಿಪ್ಸ್ನ ಫಾಲೋ ಅಪ್ ಮಾಡಿದರೆ ಮಾತ್ರ ನೀವು ಅತ್ಯದ್ಭುತ ಬದಲಾವಣೆ ಕಂಡು ಹ್ಯಾಪಿಯಾಗಿರ್ತೀರ, ಖುಷಿಯಾಗಿರ್ತೀರ, 100 ವರ್ಷ ಚೆನ್ನಾಗಿ ಬಾಳ್ತೀರ. ಇಷ್ಟಾದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ತಂದೆ ತಾಯಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ದಿ ಆಗಿರಲಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ದಿ ಆಗಿರಲಿ. ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು.